ಕ್ರಿಕೆಟರ್ಗೂ ಕೂಡ ಸಚಿವಸ್ಥಾನ ಕೊಡಬೇಕು ಈ ಭಾಗದಲ್ಲಿ ಅವರಿಂದ ಜಾಸ್ತಿ ಪ್ರಭಾವ ಬೀರಿದೆ ಅಂತ ತಮ್ಮ ಅಭಿಪ್ರಾಯ ಕೊಡ್ಲಿ ಏನು ತಪ್ಪಿದೆ ಅವರು ಹಿರಿಯರ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು ಅವರಿಗೆ ಸರಿ ಸಮಾನವಾದಂಥ ಒಂದು ಹುದ್ದೆಯನ್ನು ಕೊಡೋದು ಸೂಕ್ತ ಅಂತ ನನ್ನ ಭಾವನೆ ಈಗ ಮುಖ್ಯಮಂತ್ರಿ 5 ವರ್ಷ 2.5 ವರ್ಷ ಅಂತ ಗೊಂದಲ ಇದೆ ತಾನು ಅದಕ್ಕೆ ಕೆ ಎ ಸಿ ಸಿ ಅವ್ರಿಗೆ ನ್ಯಾಯಾಂಗ ಉತ್ತರ ಹೇಳಿ ನಾನು ಅದಕ್ಕೆ ಭಾಳ ಚಿಕ್ಕವನು ಸರ್ ಈಗ ಗ್ಯಾರಂಟಿಗಳ ಬಗ್ಗೆ ಜನರು ಭಾಳ ಕನ್ಫ್ಯೂಸ್ ಆಗಿದ್ದಾರೆ ಅಧಿಕಾರಕ್ಕೆ ಬಂದು 48 ಗಂಟೆಯಲ್ಲಿ ಜಾರಿ ಮಾಡ್ತಾರೆ ಸ್ವಲ್ಪ ತಡ್ಕೊಳ್ಳಿ ಈಗ ನಾವು ಅಧಿಕಾರಕ್ಕೆ ಬಂದು ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು 15 ಲಕ್ಷ ಎಲ್ಲ ಸಾರ್ವಜನಿಕರಿಗೆ ಹಾಕೋಣ ಕೇಳಿ ಕೇಳಿ ಒಂದು ನಿಮಿಷ ಅವರು ಹೇಳಿದ್ರು ನಾವು ಅದಕ್ಕೆ ಏನು ಅಂತ ಇಲ್ಲ ನಾವು ಜಾರಿ ಮಾಡ್ತೀವಿ ಸ್ವಲ್ಪ ಕಾಲಾವಕಾಶ ಕೊಡಿ ನಮ್ಮ 5 ಗ್ಯಾರಂಟಿ ಅದರ ಗ್ಯಾರಂಟಿ ಅಂತ ಹೇಳಿನಿ ಅಕಸ್ಮಾತ್ ಅದು ಜಾರಿ ಹಿಡಿದ ಆಗದೇ ಇದ್ರೆ ನಾನು ರಾಜಕೀಯ ಸನ್ಯಾಸಿ ತಗೋತೀನಿ ನಿವೃತ್ತಿ ಹೊಂತೀನಿ ಅಂತ ಹೇಳಿದ್ನ ಅಷ್ಟು ಧೈರ್ಯ ಇಲ್ಲದೆ ಹೇಳ್ತೇನೆ ನಾನು ನಮ್ಮ ಸಿ ಎಲ್ ಪಿ ನಾಯಕರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬರು ಒಂದ ಮಾತು ಹೇಳಿದ್ರು ಈ ನಮ್ಮ ಫಸ್ಟ್ ಪ್ರಯಾರಿಟಿ ಇರ್ತಕ್ಕಂಥದ್ದು 5 ಗ್ಯಾರಂಟಿಯನ್ನು ಜಾರಿ ಮಾಡ್ತಕ್ಕದ್ದು ಸ್ವಲ್ಪ ಅದಕ್ಕೆಲ್ಲ ಸರ್ವೆ ಮಾಡಕತ್ತೀವಿ ಅಕೌಂಟ್ ನಂಬರ್ ತೊಗೊಳಕತ್ತೀವಿ ಎಲ್ಲರ ಅಕೌಂಟಿಗೆ ಜಮಾ ಕೊಡ್ಬೇಕಲ್ಲ ದುಡ್ಡು ಮತ್ತು ಅವ್ರ ಅಕೌಂಟ್ ನಂಬರ್ ತೊಗೊಂಡ ಕೊಡೋಕ್ಕಾಗುತ್ತಾನೆ ಏ ನಾವು ಯಾರು ಬಿ ಜೆ ಪಿ ಅಕೌಂಟಿಗೆ ಹಾಕಕ್ಕಾಗತ್ತೆ ಎಲ್ಲ ಪಬ್ಲಿಕ್ಕಿಗೆ ಹಾಕ್ಬೇಕಾಗತ್ತೆ ಮಹದಾಯಿ ನೀರು ಯಾವಾಗ ಬರುತ್ತೆ ಮಹದಾಯಿ ನೀರು ಇವಾಗೇನು ಟೆಂಡರ್ ಪಂಡರ್ ಕರೆದೇವೆ ಅಂತ ಏನೇನು ಹೇಳಿದ್ರು ಅದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ ಅಕಸ್ಮಾತ್ ಬಿ ಜೆ ಪಿ ಅವ್ರು 2 ಸತಿ ಹೇಳಿದ್ರು ಅಷ್ಟು ಸುಳ್ಳಿಕೊಂಡು ಹೇಳಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಯೋಜನೆಯನ್ನು ಜಾರಿ ಮಾಡ್ತಕ್ಕಂಥದ್ದು ಯಾವುದೇ ಪ್ರತಿಯೊಳು ಮಾಡ್ತೇವೆ ಪ್ಲಾನ್ ಚೇಂಜ್ ಮಾಡಿದ್ರು ನೀವೇನಾದ್ರು ನಿಮ್ಮ ಸರ್ಕಾರ ಬಂದಿದೆ ಅದನ್ನೇನಾದ್ರು ಮತ್ತೆ ನಾನು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಇಂಜಿನಿಯರ್ಸದ್ದು ಒಂದು ಸಭೆ ಮಾಡಿದ್ದೆ ಆ ಸಭೆಯಲ್ಲಿ ಈಗ ಏನೋ ಬರಲಿ ಸೂಕ್ತವಾದ ತಗೊಳ್ರಿ ಅನ್ನೋಂಥ ಸಲಹೆನ ಎಲ್ಲ ನಿವೃತ್ತಿ ಇಂಜಿನಿಯರ್ಸ್ ಎಲ್ಲರೂ ಕೊಟ್ಟಾರೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಾವು ಇವತ್ತು ಯಾರು ನೀರಾವರಿ ಮಂತ್ರಿ ಅಕ್ಕಾರ ಅವ್ರು ಕರ್ಕೊಂಡು ಅದನ್ನು ಯಾವ ರೀತಿಯಾಗಿ ಜಾರಿ ಮಾಡೋಕೆ ಆ ಪ್ರಯತ್ನವನ್ನು 100% ಮಾಡ್ತೀವಿ ಟೆಂಡರ್ ಕರೆದಿಲ್ಲ ನನ್ನ ಪ್ರಕಾರ ಯಾಕೆಂದ್ರೆ ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಬಟ್ ಅದೊಂದು ನೋಟಿಫಿಕೇಶನ್ ಕಾಪಿ ಹಾಕಿದ್ರು ಅದು ಅದು ಸ್ಲಿಪ್ ಮಾತ್ರ ಯಾವುದು ಗೆಜೆಟ್ನಾಗಾಗೈತಿ ಏನಾಗೈತೆ ಅಂತ ಹೇಳಿಲ್ಲ ಅದಕ್ಕೆ ಅದನ್ನು ನೋಡೋಣ ಅದು ಏನೈತೆ ಅಂತ ಈಗ ಯಾಕೆ ರಿಯಾಕ್ಟ್ ಮಾಡ್ಕೊಂಡು ನಾನು ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೇನೆ ಸರ್ ಈಗ ಒಂದು ಕಡೆ ಗ್ಯಾರಂಟಿ ಒಂದು ಅದು ಕನ್ಫ್ಯೂಷನ್ಸ್ ಇದೆ ಇನ್ನೊಂದು ಕಡೆ ನಿಮ್ಮ ಹಿಂದೆ ಸಚಿವ ಸಂಪುಟ ಗ್ಯಾರಂಟಿ ಕನ್ಫ್ಯೂಷನ್ ಆಗಬೇಡ್ರಿ ನೀವು ಗ್ಯಾರಂಟಿ 100% ಜಾರಿ ಅವಕಾಶ ಇದೆ ಅದರದ್ದು ನೀವು ಯೋಚನೆ ಮಾಡ್ತಿದ್ರೆ ಡಾಟಾ ಎಲ್ಲ ತರಿಸ್ಕೊಳ್ತಿದ್ರೆ ಒಂದು ಕಡೆ ಈಗ ಸಚಿವ ಸಂಪುಟದ್ದು ಕೂಡ ಇದೆ ಇದ್ರ ನಡುವೆ ಈಗಾಗಲೇ ಇದು ಶ್ರೀರಾಮ್ ಇದು ಯಾವುದು ಬಜರಂಗ್ ದಳ ಬ್ಯಾನ್ ಮಾಡುವಂಥದ್ದು ಈಗೇನ ಬಿ ಜೆ ಪಿ ತಂದಂಥ ಕಾನೂನು ನಿಜ ಇವನ್ನೆಲ್ಲ ನಾವು ಸರಿ ಮಾಡ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಹೇಳಿ ಅದರ ಬಗ್ಗೆ ನನಗೆ ಹೆಚ್ಚು ಗಮನಕ್ಕಿಲ್ಲ ನಂದೇನಾದ್ರು ರೈತರ ಕಮತ ಇವತ್ತು ಏನು ಕೆಲಸ ಆಗಬೇಕು ನನ್ನ ಕ್ಷೇತ್ರ ಏನು ಅಭಿವೃದ್ಧಿ ಆಗಬೇಕು ನಾನು ಮಂತ್ರಿ ಮಾಡಲಿಕ್ಕೆ ಕರಟೋದು ನೀವು ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಿದೆ ಅಂತ ಅಷ್ಟೇ ಹೇಳಿ ಹೆಚ್ಚು ಒಂದು ಅನ್ಬೇಕು ಒಂದು ರಸ್ತೆ ಸರಿ ಇಲ್ಲ ಅವ್ನು ಹೆಂಗೆ ಸರಿ ಬೇಕಂತ ಹೇಳಿ ಕೆಲಸ ಅಂಥದ್ದಕ್ಕೆ ಅದು ದೊಡ್ಡ ದೊಡ್ಡವ್ರು ಏನು ಉತ್ತರ ಹೇಳ್ಯಾರ ಅವ್ರಿಗೆ ಕೇಳಿರಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ.